ಏಯ್ ಸೂಪರ್ ಆಗಿದೆ ಸಿನಿಮಾ, ಆಚೆ ಕಡೆ ಉಪಾಧ್ಯಕ್ಷ ಸಿನಿಮಾ ಒಳಗೆ ಉಪಾಧ್ಯಕ್ಷ, ಆದ್ರೆ ಮನೆ ಮನಸ್ಸಲ್ಲಿ ಉಳ್ಕೊಳ್ಳೋದು ಶಾರುಖನಾಗಿ. ಸೊ ಅಂತ ಒಂದು ದೊಡ್ಡ ಹೀರೋ ಆಗಿ ಉಳ್ಕೋತಾರೆ. ಸೊ ಯಾವಾಗ ಹೇಳ್ತಾ ಇದ್ರು ಹೀರೋ ಆಗ್ಬೇಕು ಅನ್ನೋ ದಾಸೆ ಇತ್ತು ಇವ್ರಿಗೆ, ಅದು ಇವತ್ತು ನನಸಾಗಿದೆ. ಆ್ಯಂಡ್ ಇವರು ಎಕ್ಸೈಟ್ಗಿಂತ ಜಾಸ್ತಿ ನರ್ವಸ್ ಆಗಿದ್ದಾರೆ. ನರ್ವಸ್ ಬೇಡ, ಇವರ ಸ್ಟಾರ್ ಕಾಮಿಡಿ ಸ್ಟಾರ್ ಆಗಿದ್ರು, ಇನ್ಮೇಲೆ ಹೀರೋ ಸ್ಟಾರ್ ಆಗಿರ್ತಾರೆ. ಚಿಕ್ಕಣ್ಣ ಉಪಾಧ್ಯಕ್ಷ ಸ್ಟಾರ್ ಸಾಮಾನ್ಯವಾಗಿ ಎಲ್ಲರ ಸಿನಿಮಾಗಳಿಗೆ ಎಲ್ಲರೂ ಸಾಥ್ ಕೊಡ್ತಾ ಇದ್ದೀರಾ, ಇವಾಗ ಚಿಕ್ಕಣ್ಣ ಅವರು ಹೀರೋ ಆಗಿರೋದಕ್ಕೆ ಎಲ್ಲರೂ ಸೇರಿ ಒಟ್ಟಿಗೆ ಬಂದು ಶೋ ನೋಡಿ ಸಾಥ್ ಕೊಟ್ಟಿದ್ದೀರಾ, ಏನನ್ಸ್ತು ಅವ್ರ ಆಕ್ಟಿಂಗ್ ಬಗ್ಗೆ ಸಿನಿಮಾ ಬಗ್ಗೆ? ಸರ್, ಮೊದಲನೇದಾಗಿ ಸಿನಿಮಾ ಭಾಳ ಚೆನ್ನಾಗಿದೆ. ಟೋಟಲಿ ಎಂಟರ್ಟೈನ್ಮೆಂಟು. ಆ್ಯಂಡ್ ಈಗ ಏನು 2 ಅವರ್ ಪ್ಲಸ್ ಸಿನಿಮಾ ಇದೆಯಲ್ಲ, ಅದನ್ನು ಇಡೀ ಸಿನಿಮಾ ಚಿಕ್ಕಣ್ಣ ಅವ್ರು ಕ್ಯಾರಿ ಮಾಡಿದ್ದಾರೆ. ಯಾಕಂದರೆ ನಾವು ಆಗಲಿಂದ ನೋಡ್ಕೊಂಡು ಬಂದಿದ್ದೀವಿ ಚಿಕ್ಕಣ್ಣ ಅವ್ರ ಸ್ಟ್ರಗ್ಲಿಂಗ್ ಎಲ್ಲ, ಈ ಒಂದು ಕಾಮಿಡಿ ಟೈಮಿಂಗಲ್ಲಾಗಲಿ ಅಥವಾ ಯಾವುದೇ ಒಂದು ಇಮೋಷನಲ್ ಆಗಲಿ, ನನಗೆ ಭಾಳ ಇಷ್ಟ ಆಗಿದ್ದೇನು ಅಂದರೆ ಕಾಮಿಡಿ ಮಾಡ್ತಾರೆ ಎಲ್ರಿಗೂ ಗೊತ್ತಿದೆ, ಬಟ್ ಅಳಿಸ್ತಾರೆ ನಮ್ಮನ್ನು. ಅದು ತುಂಬಾ, ಅದು ಒಬ್ಬ ಸ್ಟಾರ್ ಆಗಲಿ ಅಥವಾ ಒಬ್ಬ ನಟನಿಗಾಗಲಿ ಅದೊಂದು ಭಾಳ ಕಷ್ಟದ ಕೆಲಸ, ಬಟ್ ಅದನ್ನು ಭಾಳ ಈಸಿಯಾಗಿ ನಿಭಾಯಿಸಿದ್ದಾರೆ. ಅವ್ರು ಮಾತ್ರ ಅಲ್ಲ, ಇಡೀ ಸಿನಿಮಾ ಎಲ್ಲರೂ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಧರ್ಮಣ್ಣ ಆಗಿರ್ಬೋದು, ಹೀರೋಯಿನ್ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಉಮಾಪತಿ ಅವರು ಪ್ರೊಡಕ್ಷನ್ ವ್ಯಾಲ್ಯೂ ಭಾಳ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ನಾವು ಅವತ್ತಿಂದ ಇವತ್ತವರೆಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಿನ್ನೆ ನನ್ನ ಸಿನಿಮಾ ಟೀಸರ್ ಲಾಂಚ್ ಆಗಿತ್ತು, ಅದಕ್ಕೆ ಎಲ್ಲರೂ ನಾವೆಲ್ಲ ಇದ್ವಿ. ಇವತ್ತು ಚಿಕ್ಕಣ್ಣವ್ರ ಜೊತೆ ಇದ್ದೀವಿ. ಖಂಡಿತ ಎಲ್ಲ ಈ ಥರದ್ದು ಒಂದು ಬೆಳವಣಿಗೆ ಏನು ಅಂದರೆ, ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಂಡಿದ್ರೆ ಹಿಂಗೆ ಬೆಳೀತಾ ಇರಬೇಕು. ಖಂಡಿತ ಅವ್ರ ಟ್ಯಾಲೆಂಟ್ ಇದೆ, ಹೀರೋ ಆಗಿ ಬೆಳಿ ಮುಂದುವರಿಲಿ. ಯಾಕಂದ್ರೆ ಎಲ್ಲರೂ ಹೀರೋಗಳಾದ್ರೆ ಒಂದಿಷ್ಟು ಜನ ಇನ್ನು ಪಕ್ಕದಲ್ಲಿ ಇನ್ನು ಸ್ಟಾರ್ಗಳು ಇನ್ನು ಆರ್ಟಿಸ್ಟ್ಗಳು ಬೆಳೀತಾನೆ ಇರ್ತಾರೆ. ಖಂಡಿತ ಅವ್ರ ಹೀರೋ ಕ್ವಾಲಿಟೀಸ್ ಅಷ್ಟು ಇದೆ, ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಜೈ ಕರ್ನಾಟಕ.